ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಸರ್ವಜ್ಞ ಕಾಲೇಜು ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ರೈತರಿಂದ ಭೂಮಿ ಪಡೆದು ಸರ್ಕಾರ ವಂಚಿಸುತ್ತಿದೆ, ಕಾಮ್ರೇಡ್ ಮೌಲಮುಲ್ಲಾ ಆರೋಪ. ಇದೀಗ ವಾರ್ತೆಗಳ ವಿವರ. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸರ್ವಜ್ಞ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನ ಮತ್ತು ಸರ್ವಜ್ಞ ಪಿಯು ಕಾಲೇಜು ಸಹಯೋಗದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸರ್ವಜ್ಞ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಬಿ ಫೌಸಿಯಾ ತರ್ನುಮ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅರವಿಂದ್ ಜತಿನ್ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ದೊಡ್ಡವರು ಅಂತ ಹೇಳ್ತಾ ಇದ್ರು. ವಿ ಆರ್ ಆಲ್ ಸಿಂಪಲ್ ಪೀಪಲ್ ಲೈಕ್ ಆಲ್ ಆಫ್ ಯು. ನಾವು ಒಂದ್ ದಿವಸ ನನ್ನ ಜಸ್ಟ್ ಡಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ನಾನು ಹೇಳ್ತಾ ಇದ್ದೆ ನಾನು ಆಲ್ ಗರ್ಲ್ಸ್ ಸ್ಕೂಲ್ ಹೋಗಿರೋದು, ನಾನು ಬಾಯ್ದು ವೇಷ ಹಾಕಿ ಡಾನ್ಸ್ ಎಲ್ಲ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಸ್ವಾಗತ ಹಾಡೆಲ್ಲ ನಾವು ಭಾಗವಹಿಸಿದ್ದೀವಿ. ನಮ್ಮಲ್ಲಿ ಸ್ಕೂಲಲ್ಲಿ ಏನಿತ್ತು, ಬರೀ ಇಂಗ್ಲಿಷ್ ಅಲ್ಲಿನೇ ಹೇಳ್ತಾ ಇದ್ರು ಅಥವಾ ಹಿಂದಿ ಕನ್ನಡ. ಬಟ್ ಈ ರೀತಿ ಎಷ್ಟು ಚೆನ್ನಾಗಿ ಜ್ಞಾನದ ಬಗ್ಗೆ ಭಾವಗೀತೆ ಎಲ್ಲ ಹೇಳ್ಕೊಡ್ತಾ ಇರ್ಲಿಲ್ಲ. ಸೊ ಯು ಆರ್ ಆಲ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಹೌದು ಅಲ್ಲ, ಯು ಆರ್ ಸೋ ಲಕ್ಕಿ. ಯಾಕೆ ಅಂದ್ರೆ ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಸ್ಪೆಷಲಿ ಬಹಳಷ್ಟು ಹೊತ್ತು ಕೊಟ್ಟು ಮತ್ತು ಬಸವಾದ ಟ್ರೆಡಿಷನ್ ಬಗ್ಗೆ ಸಾಕಷ್ಟು ನಿಮ್ಗೆ ಹೇಳ್ಕೊಡ್ತಾರೆ. ಅದಲ್ಲದೆ ಶಿಕ್ಷಣ ಬಗ್ಗೆ ಇಟ್ಸ್ ಅ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಅದರಲ್ಲಿ ಡೆಫಿನೆಟ್ಲಿ ಹೇಳೇ ಹೇಳ್ತಾರೆ. ಆದ್ರೂ ಯು ಆರ್ ಮೋರ್ ಲಕ್ಕಿ ಬಿಕಾಸ್ ಬಹಳಷ್ಟು ಮಂದಿಗೆ ಈ ರೀತಿ ಟೆಂಡ್ ಆದ ನಂತರ ಕಾಲೇಜ್ ಎಜುಕೇಶನ್ ಆಗ್ಲಿ, ಹೈಯರ್ ಎಜುಕೇಶನ್ ಆಗ್ಲಿ, ಅದರಲ್ಲಿ ಭಾಗವಹಿಸಲು ಅವಕಾಶ ಪ್ರತಿಯೊಬ್ಬರಿಗೆ ಸಿಗೋದಿಲ್ಲ. ಸೊ ಆಲ್ ಆಫ್ ಅಸ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಎಸ್ ಆರ್ ನೋ? ಇದು ಎಷ್ಟು ಒಳ್ಳೆ ಅವಕಾಶ ನಮ್ಗೆ ಸಿಕ್ಕಿರೋದು, ನಾವು ಕಳ್ಕೋಬೇಕಾ? ಅಬ್ಸಲ್ಯೂಟ್ಲಿ ನಾಟ್. ದ ಬರ್ಡನ್ ಆಫ್ ದಟ್ ಎಕ್ಸ್ಪೆಕ್ಟೇಷನ್ ಆಫ್ ದಿಸ್ ಆಪರ್ಚುನಿಟಿ ಇಸ್ ಆನ್ ಆಲ್ ಆಫ್ ಅಸ್. ಎಸ್ ಆರ್ ನೋ? ಇಟ್ಸ್ ಅ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಹಳ ಸಿಂಪಲ್ ಇದೆ. ದ ಬರ್ಡನ್ ಆಫ್ ದಿಸ್ ಆಪರ್ಚುನಿಟಿ ಇಸ್ ಆನ್ ಆಲ್ ಆಫ್ ಅಸ್. ಹೌದಿಲ್ಲ, ನಾವು ಈ ಒಂದು ಅವಕಾಶ ನಮ್ಗೆ ಸಿಕ್ಕಿರೋದು ಸದ್ಬಳಕೆ ಮಾಡಲಿಲ್ಲ. ನನ್ನ ಅವಕಾಶದಿಂದ ನಾವು ಒಂದು 10-15-20 ಮಂದಿಗೆ ಒಳ್ಳೇದು ಆಗಲಿ ಅಂತ ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ನಮ್ಮ ಅವಕಾಶ ವ್ಯರ್ಥ ಆಗೋ ರೀತಿಯಾಗಿ. ಬಳಿಕ ಮಾತನಾಡಿದ ಬಸವ ಸಮಿತಿ ಅಧ್ಯಕ್ಷ ಅರವಿಂದ್ ಜತ್ತಿ ಅವರು, ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳದೆ ಭವಿಷ್ಯದ ಕಡೆಗೆ ಗಮನಹರಿಸಿ ಉತ್ತಮ ಪ್ರಜೆಯಾಗಬೇಕು ಎಂದು ಕರೆ ನೀಡಿದರು. ನಾನು ಸಾಕ್ಷಿಯಾಗಿ ಇಂದಿನಿಂದ
ನನ್ನ ಉಸಿರು ಇರುವವರೆಗೆ ಕೆಟ್ಟ ಚಟಗಳನ್ನ ವ್ಯಸನಗಳನ್ನ ಮಾಡುವುದಿಲ್ಲವೆಂದು ಪರಮಾತ್ಮನ ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಮಹಂತ ಜೋಳಿಗೆಯ ಸಾಕ್ಷಿಯಾಗಿ ಚಟಗಳನ್ನು ವ್ಯಸನಗಳನ್ನು ಮಾಡುವುದಿಲ್ಲ. ನಿಜಕ್ಕೂ ಈಗೀಗ ಅದು ಸಾಕಾರಗೊಳ್ತಾ ಇದೆ ಅಂತ ನಾನು ನಂಬಿದೆ. ಇಷ್ಟೊತ್ತು ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಬಹಳ ಅದ್ಭುತವಾಗಿ ಮಾತನಾಡಿದರು. ಎಷ್ಟರ ಮಟ್ಟಿಗೆ ಅದನ್ನು ನೀವು ಅರ್ಥೈಸಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತೀರಿ ಅನ್ನೋದರ ಮೇಲೆ ಈ ಕಾರ್ಯಕ್ರಮದ ಸಫಲತೆ ಇದೆ. ಈಗ ಪೂಜ್ಯರು ಕೂಡ ಒಂದು ತಿಂಗಳಿಂದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಪರಿವರ್ತನೆಯನ್ನೇ ಮುಖ್ಯ ಪಾಠವಾಗಿಟ್ಕೊಂಡು ಇಡೀ ರಾಜ್ಯ ಅಲ್ಲ ಇಡೀ ಜಗತ್ತಿನಲ್ಲಿ 500,000 ಜನ ನೋಡಿರ್ತಕ್ಕಂಥ ಆನ್ಲೈನ್ ಪ್ರೋಗ್ರಾಮನ್ನು ಅವರೇ ಪ್ರತಿನಿತ್ಯ 2 ಗಂಟೆ ಮಾರ್ಗದರ್ಶಿಸ್ತಾ ಇದ್ದಾರೆ. ಸಮಾಜ ಎಷ್ಟು ಬೆಳೆದಿದೆ, ಎಸ್ ವಿ ಆರ್ ಡೆವಲಪಿಂಗ್ ಟೆಕ್ನಿಕಲಿ, ವಿ ಆರ್ ಡೆವಲಪಿಂಗ್ ಎಜುಕೇಷನಲಿ, ಬಟ್ ನಮ್ಮಲ್ಲಿ ನೈತಿಕ ಮೌಲ್ಯಗಳು ಅದ ಪತನದ ಕಡೆಗೆ ಹೋಗ್ತಾ ಇವೆ. ಇದನ್ನು ನಾವು ಎಚ್ಚರದಲ್ಲಿ ಇಟ್ಕೋಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇನೆ, ಜಗತ್ತಿನಲ್ಲಿ ಇಂಥ ಒಂದು ಸುಂದರವಾದ ಜಾಗ ನಿಮಗೆ ಸಿಕ್ಕಲಿಕ್ಕಿಲ್ಲ. ಕಾರಣ ಕಲಬುರ್ಗಿ ಅನ್ನೋದು ಬಸವಾದಿ ಶರಣರ ಆ ಕಲ್ಯಾಣದ ಹೆಬ್ಬಾಗಿಲು ಅಂತ ಹೆಸರಾಗಿದೆ. 800 ವರ್ಷಗಳ ಹಿಂದೆ ಬಸವಣ್ಣ ಮಾಡಿದ್ದು ಇದೇ ಪ್ರಯತ್ನ. ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ. ಇಲ್ಲಿ ಎಂಥ ಅದ್ಭುತವಾದ ತತ್ವಗಳನ್ನು ಕೊಟ್ಟರು ಬಸವಣ್ಣನವರು. ನಿಮ್ಮ ನಾಡಿನ ಬಸವಣ್ಣ, ನೀವು ಅಭಿಮಾನ ಪಡಬೇಕು. ನಮ್ಮ ನಾಡಿನ ನನ್ನ ಬಸವಣ್ಣ ಜಗತ್ತಿಗೆ ಕೊಟ್ಟಿರುವಾಗ ನಾವಿಲ್ಲಿದ್ದು ನಾವು ಪರಿವರ್ತನೆ ಆಗದೆ ಹೋದರೆ ಯಾವ ಪುರುಷಾರ್ಥ? ಇವತ್ತು ಸರ್ವಜ್ಞ ಸಂಸ್ಥೆಯಲ್ಲಿ ನಮ್ಮ ಚನ್ನಾರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಬೇಕಿಲ್ವೇನೋ ಅನ್ನಿಸ್ತಾ ಇತ್ತು ನನಗೆ. ನಿಮ್ಮಲ್ಲಿ ಯಾರೂ ವ್ಯಸನಿಗಳಿಲ್ಲ ಅಂತ ನನಗೆ ಭಾವನೆ. ಯಾರಾದರೂ ವ್ಯಸನಿಗಳಿದ್ದರೆ ಅವ್ರನ್ನ ಕೈಯೆತ್ತು ಅಂತ ನಾನು ಹೇಳೋದಿಲ್ಲ. ಕಾರಣ ಅವರಿಗೆ ನೋವಾಗುತ್ತೆ. ಏನಾದರೂ ತಪ್ಪಿ ಯಾರಲ್ಲಾದರೂ ಕೂಡ ಒಂದು ಹುಳುಕು ಉಳಿದಿದ್ದರೆ ಆ ವ್ಯಸನದಿಂದ ಈ ದಿನ ಪೂಜ್ಯರ ಎದುರಿಗೆ ಅವರನ್ನೇ ಬಸವಣ್ಣ ಅಂತ ತಿಳ್ಕೊಳ್ಳಿ, ಅವರಿಗೆ ಪ್ರಮಾಣ ಮಾಡಿ. ಏನೂ ನಾನು ಜೀವನದಲ್ಲಿ ಯಾವುದೇ ವ್ಯಸನಕ್ಕೆ ನಾನು ಬಲಿಯಾಗೋದಿಲ್ಲ. ಕಾರಣ ಶರಣರ ವಚನಗಳಲ್ಲಿ ಪ್ರತಿಯೊಂದು ವಚನಗಳಲ್ಲಿ ಇದಿನ್ಯಾರೇ ಸಿಗಂಗಿಲ್ರಿ. ಇಂಥ ಶರಣರ ನಾಡು ಇನ್ನು ಯಾರಿಗೂ ಸಿಗಂಗಿಲ್ಲ. ನಾನು ಜಗತ್ತೆಲ್ಲ ಸುತ್ತಾಕಿದ್ದೇನೆ. ಇದೇ ವಾರ ಕಾಶ್ಮೀರದಿಂದ ಬಂದಿದ್ದೀನಿ.
ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮುದ್ಗಲ್ಲ ಮಹಾಂತ ಸ್ವಾಮೀಜಿಯವರು ವಹಿಸಿಕೊಂಡಿದ್ರು. ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ಎಂ ರೆಡ್ಡಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶಾಣಪ್ಪ ಮುಳೆಗಾಂವ್, ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಪ್ರೊಫೆಸರ್ ಚನ್ನರೆಡ್ಡಿ ಪಾಟೀಲ್, ಅಭಿಷೇಕ್ ಪಾಟೀಲ್, ಸಂಗೀತಾ ಪಾಟೀಲ್, ಪ್ರಶಾಂತ್ ಕೆ, ಪ್ರಭುಗೌಡ, ಕರುಣೇಶ್, ಗುರುರಾಜ್ ಕುಲಕರ್ಣಿ ಸೇರಿದಂತೆ ಕಾಲೇಜು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ರೈತರ ಭೂಮಿ ಪಡೆದ ಸರ್ಕಾರ ರೈತರಿಗೆ ಮೂಲಭೂತ ಸೌಕರ್ಯ ನೀಡದೆ ವಂಚನೆ ಮಾಡುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷರಾದ ಮೌಲಾಮುಲ್ಲಾ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಡ್ಯಾಂ ನಿರ್ಮಾಣ ಸೇರಿದಂತೆ ವಿವಿಧ ಉದ್ದೇಶಗಳಿಂದ ಭೂಮಿ ಖರೀದಿ ಮಾಡಿ ಅವರು ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎಂದು ದೂರಿದ ಅವರು, ಸರ್ಕಾರ ಖರೀದಿಸಿದ ಭೂಮಿಗೆ ಬದಲಾಗಿ ರೈತರಿಗೆ ಸರ್ಕಾರಿ ಹುದ್ದೆ ನೀಡಬೇಕು ಹಾಗೂ ಬೇರೆ ಭೂಮಿ ಖರೀದಿಸಿದರೂ ರಿಯಾಯಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಕೈಯಲ್ಲಿ ಏನೋ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ, ಅದರಲ್ಲಿ ವಿಷಯ ಇದ್ದಿದ್ದು ರೈತರ ಬಲ್ಲಿದ್ದು ಏನೋ ಭೂಮಿ ತೋತರ ಸರ್ಕಾರಿ ಕೆಲಸಿನ ಉದ್ದೇಶಕ್ಕಾಗಿ. ಕೆಲವ್ರದ್ದು ಭೂಮಿ ಅಕ್ವೈರ್ ಮಾಡಿ ತೋರ್ತಾರೆ, ಕೆಲವರು ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ. ಆ ಎಲ್ಲರಿಗೆ ಮೂಲಭೂತ ಸೌಕರ್ಯ ಮತ್ತು ಸ್ಟ್ಯಾಂಪ್ ಡ್ಯೂಟಿ, ಅವ್ರು ಬೇರೆ ಭೂಮಿ ತೊಗೊಂಡ್ರ ಸ್ಟ್ಯಾಂಪ್ ಡ್ಯೂಟಿ ಇಲ್ಲದೆ ರಿಜಿಸ್ಟ್ರೇಷನ್ ಆಗಬೇಕು. ರೈತರಿಗೆ ಏನು ಭೂಮಿ ಕಳ್ಕೊಂಡಿದ್ದಾರೆ, ಆ ಡ್ಯಾಮ್ನಲ್ಲಿ ಹೋಗಿದ್ದು ಭೂಮಿ ಆಗಲಿ ಅಥವಾ ಬೇರೆ ಬೇರೆ ಉದ್ದೇಶಕ್ಕಾಗಿ ಸರ್ಕಾರಿಯನ್ನು ಪರ್ಚೇಸ್ ಮಾಡ್ತಾರೆ, ಆ ಭೂಮಿ ಖರೀದಿದಾರಿಗೆ ಸರ್ಕಾರಿ ನೌಕರಿಯಲ್ಲಿ ಆದತ್ಯ ಕೊಡಬೇಕು ಹಾಗೂ ಆ ದುಡ್ಡಿನಿಂದ ಬೇರೆ ಭೂಮಿ ಖರೀದಿ ಮಾಡಿದ್ರೆ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ರಿಯಾಯಿತಿ ಕೊಡಬೇಕು. ಈ ಉದ್ದೇಶಕ್ಕಾಗಿ ನಾವು 24-25 ಎರಡು ದಿನ ಬೆಂಗಳೂರು ಅಧಿವೇಶನದಲ್ಲಿ ಹೋಗಿ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕೃಷ್ಣ ಬೈರೇಗೌಡ ಅವರಿಗೆ ಈ ಮನವಿ ಪತ್ರವನ್ನು ಅಲ್ಲಿ ಸಲ್ಲಿಸಿ ಚರ್ಚೆ ಮಾಡಿ ಬಂದಿದ್ದೀವಿ. ಸರ್ಕಾರ ಶೀಘ್ರವೇ ಇದರ ಬಗ್ಗೆ ನಿರ್ಣಯ ತಗೋಬೇಕು. ಅಷ್ಟೇ ಅಲ್ಲದೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಗಾಯ್ರಾನ್ ಭೂಮಿ ಇದ್ದಲ್ಲಿ ಆ ಭೂಮಿ ಅವರಿಗೆ ಕೃಷಿ ಮಾಡಲಿಕ್ಕೆ ಅನುಕೂಲ ಇದ್ದರೆ ಆ ಬದಲಿಯಲ್ಲಿ ಭೂಮಿ ಕೊಡಬೇಕು ಮತ್ತು ಅದು ಆ ಡೆವಲಪ್ಮೆಂಟ್ ಚಾರ್ಜಸ್ ಕೊಡಬೇಕು ಅಥವಾ ಡೆವಲಪ್ ಮಾಡಿಕೊಡ್ಬೇಕು. ಸರ್ಕಾರ ನೀರಾವರಿ ಸೌಕರ್ಯ ಆಗಲಿ ಬೇರೆ ಬೇರೆ ವ್ಯವಸ್ಥೆಯಿಂದ ಡೆವಲಪ್ ಮಾಡಿಕೊಡ್ಬೇಕು. ಆ ಬೇಡಿಕೆಗಾಗಿ ನಾವು ಚರ್ಚಿಸಿ ಬಂದಿದ್ದೀವಿ. ಅದಕ್ಕೋಸ್ಕರ ಸರ್ಕಾರ ಕೊಟ್ಟಿದ್ದ ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಮತ್ತೊಮ್ಮೆ ರೈ ಸಂಘಟನೆ ವತಿಯಿಂದ ಹೋರಾಟ ಮಾಡಬೇಕಾಗುತ್ತೆ. ಯಾವ ವ್ಯಕ್ತಿ ಭೂಮಿ ಕೊಡ್ತಾನೋ ಅವನು ಬದುಕು ಭಾಳ ಹಾರ್ಡ್, ಅಡ್ರೆಸ್ಸೇ ಕಳ್ಕೊತಾನ ಅವನು. ಭೂಮಿ ಇಲ್ಲದವ್ರದ್ದು ಅಡ್ರೆಸ್ಸೇ ಸಿಗೋದಿಲ್ಲ, ಆ ಪ್ರಕಾರ ವಲಸೆ ಹೋಗಬೇಕಾಗ್ತದೆ. ಆ ವ್ಯವಸ್ಥೆ ಬೆಳೆಸಲಾರ್ದೆ ಅವ್ರಿಗೆ ಭೂಮಿ ಕೊಡ ಗೈರಾನ್ ಭೂಮಿನೇ ಕೊಡಬೇಕು ಒಂದು, ಅಥವಾ ದುಡ್ಡಿನಿಂದ ಭೂಮಿ ಖರೀದಿ ಮಾಡಿದ್ರೆ ಸ್ಟ್ಯಾಂಪ್ ಡ್ಯೂಟಿ ರಿಯಾಯಿತಿ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಭೀಮಾಶಂಕರ್ ಮಾಡಿಯಾಳ್, ರಾಮನಗೌಡ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಇನ್ ಗುಲ್ಬರ್ಗ ನ್ಯೂಸ್ ನಲ್ಲಿ ಒಂದು ಪುಟ್ಟ ವಿರಾಮ. ಸ್ಮಶಾನ ಭೂಮಿ ಸ್ಥಳಾಂತರಕ್ಕೆ ಆಗ್ರಹಿಸಿ ನಗರದಲ್ಲಿ ರೈತರಿಂದ ಪ್ರತಿಭಟನೆ. ಆಗಸ್ಟ್ 5 ಕೇಸರಿ ಬೆಟ್ಟದಲ್ಲಿ ಶ್ರಾವಣ ಸಂಭ್ರಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಇಟಿಗಾ ಗ್ರಾಮದಲ್ಲಿ ಮಂಜೂರಾದ ಸ್ಮಶಾನ ಭೂಮಿಯನ್ನು ಸರ್ವೆ ನಂಬರ್ 42 ಸ್ಥಳಾಂತರಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂಮಿಯನ್ನು ಈ ಕೂಡಲೇ ಸ್ಥಳಾಂತರಿಸಿ, ಸಾಗುವಳಿ ಮಾಡುತ್ತಿರುವ ಭೂಮಿಗೆ ಪಟ್ಟ ನೀಡಿ, ಪಟ್ಟ ನೀಡಿ, ಬೇಕೇ ಬೇಕು, ರೈತರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ರೈತರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಕಲಬುರಗಿ ತಾಲೂಕಿನ ಇಟಿಗಾ ಕೆ ಗ್ರಾಮದಲ್ಲಿರುವ ತಾಂಡಾದ ರೈತರು ಸುಮಾರು 70 ವರ್ಷಗಳಿಂದಲೂ ಸರ್ವೆ ನಂಬರ್ 42 ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ರೈತರಿಗೆ ಇದೇ ಭೂಮಿಯೇ ಜೀವನಕ್ಕೆ ಆಧಾರವಾಗಿದೆ. ಆದರೆ ಮೊನ್ನೆಯವರೆಗೂ ಗ್ರಾಮಸ್ಥರಿಗೂ ತಿಳಿಯದಂತೆ ಸರ್ವೆ ನಂಬರ್ ಜಮೀನಿನಲ್ಲಿ 4 ಎಕರೆ ಸ್ಮಶಾನಕ್ಕೆ ಗೊತ್ತು ಮಾಡಲಾಗಿದೆ. ಇದರಿಂದ ರೈತರು ಆತಂಕಗೊಂಡಿದ್ದು ಕೂಡಲೇ ರೈತ ಜಮೀನು ರೈತರಿಗೆ ನೀಡು, ಸ್ಮಶಾನ ಭೂಮಿಯನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಹಾಗೂ 70 ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದು ಸರ್ಕಾರಕ್ಕೂ ಅರ್ಜಿ ಹಾಕಿರುವ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಯನ್ನು ರಚಿಸಿ ಕೂಡಲೇ ಹಕ್ಕುಪತ್ರ ವಿತರಿಸುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಇಟಗಾ ಕೆ ಗ್ರಾಮ ಇವತ್ತು ಅಲ್ಲಿ ರಾತ್ರೋರಾತ್ರಿಯಾಗಿ ಯಾರಿಗೆ ರೈತರಿಗೆ ತಿಳಿಲಾರದೇನೆ ಮಶಾನ ಭೂಮಿಗೆ 4 ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು ಆ ಭೂಮಿಯಲ್ಲಿ 70 ವರ್ಷದಿಂದ ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಪಟ್ಟ ಕೊಡೋದ್ರ ಬದಲು ಮಶಾನ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ, ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ. ಈಗಾಗಲೇ ರೈತರು ಎಷ್ಟೋ ಬರಗಾಲ ಬಿದ್ದು ಹಾಳಾಗಿದ್ದಾರೆ, ಅವ್ರಿಗೆ ಪಟ್ಟ ಕೊಟ್ಟು ಅವ್ರಿಗೆ ಬೆಳೆ ಪರಿಹಾರ ಕೊಡೋದು ಬಿಟ್ಟು ಕಸಿಂದ ಅವ್ರಿಗೆ ಮಶಾನ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿ ರೈತರು ದಿವಾಳಿ ಎಪ್ಪಿಸ್ತಕ್ಕಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಾವು ತೀವ್ರವಾಗಿ AIKKMSನಿಂದ ಖಂಡಿಸ್ತಾ ಇದ್ದೇವೆ. ಈ ರೈತರಿಗೆ ಪಟ್ಟ ಕೊಡ್ತಕ್ಕಂಥದ್ದು ಮೊದಲು ಕೆಲಸ ಆಗಬೇಕು. ಆ ಒಂದು ಹಳ್ಳಿಯಲ್ಲಿ ಏನು 4 ಎಕರೆ ಮಾಡಿದ್ದಾರೆ ಅದು ಯಾವುದೇ ಒಂದು ಅದು ಬೇಸಾಯಕ್ಕೆ ಆಹಾರ ಅಲ್ಲದಂತ ಒಂದು ಜಾಗವನ್ನು ಗುರುತಿಸಿ ಆ ಒಂದು ಭೂಮಿಯನ್ನು ಅವ್ರಿಗೆ ಮಶಾನಕ್ಕೆ ಮಂಜೂರು ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ. ನಾನು ವಿಶ್ವನಾಥ್ ಸಿಂಗ್, AIKKMS ಜಿಲ್ಲಾ ಅಧ್ಯಕ್ಷರು, ಈ ಒಂದು ಆಗ್ರಹನ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ. ನಾವು ತೀವ್ರವಾಗಿರ್ತಕ್ಕಂಥ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತೀವ್ರವಾದ ಹೋರಾಟನ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. 10 ವರ್ಷಗಳಿಂದ ಈ ಹೋರಾಟ ನಡೆದಿದೆ. ಸುಮಾರು ಹೋರಾಟದಿಂದ ನಮಗೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ ಪಟ್ಟಾ ಭೂಮಿಯನ್ನು ನಾವು ಸುಮಾರು 90 ಎಕರೆ ಭೂಮಿಯನ್ನು ಇಸ್ಕೊಡಲಾಗಿದೆ. ರಾಜ್ಯ ಹೋರಾಟ ಮಾಡಿ ಇದು ಯಶಸ್ವಿ ಆಗಿರ್ತಕ್ಕಂಥ ಹೋರಾಟ ಧಾರವಾಡದಲ್ಲಿ ಈಗಾಗಲೇ ಮಾಡಿದ್ದೇವೆ, ಇದು ಮುಂದುವರಿಸ್ತೇವೆ ಅಂತೇಳಿ ನಾನು ಆಗ್ರಹಿಸ್ತೇನೆ. ಪ್ರತಿಭಟನೆಯಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್, SB ಮುಖಂಡರಾದ ವಿಶ್ವನಾಥ್ ಸಿಂಗೆ, ಶಿವರಾಮ್ ರಾಠೋಡ್, ಪಾಂಡು ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಆಗಸ್ಟ್ 5 ಫರ್ತಾಬಾದ್ ರಸ್ತೆಯಲ್ಲಿರುವ ಕೇಸರಿ ಬೆಟ್ಟದಲ್ಲಿ ತಪೋರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬಶಿವಾಚಾರ್ಯರ ಶ್ರಾವಣ ಮಾಸದ ತಪೋನುಷ್ಠಾನ, ಇಷ್ಟಲಿಂಗ ಮಹಾಪೂಜೆ ಹಾಗೂ ತುಲಾಭಾರ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನ ಸಮಿತಿ ಮುಖಂಡ ಶರಣಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 5 ಸೆಪ್ಟೆಂಬರ್ 3 ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿದಿನ ತಪೋರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬಶಿವಾಚಾರ್ಯರ ಶ್ರಾವಣ ಮಾಸದ ತಪ ಅನುಷ್ಠಾನ, ಇಷ್ಟಲಿಂಗ ಮಹಾಪೂಜೆ ಹಾಗೂ ಶ್ರಾವಣ ಮಾಸದ ಕೊನೆ ದಿನ ತುಲಾಭಾರ ಸೇವೆ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಮಾನವ ಕುಲದ ಉದ್ಧಾರಕ್ಕಾಗಿ
ಉಪಚಾರರತ್ನ ಶಟಸ್ಥಲ ಬ್ರಹ್ಮಿ ತಪೋರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರ 30ನೇ ಶ್ರಾವಣ ಮಾಸದ ತಪೋನುಷ್ಠಾನದ ಇಷ್ಟಲಿಂಗ ಮಹಾಪೂಜಾ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಇದು ಶ್ರಾವಣ ಮಾಸದ ಪ್ರತಿ ಸೋಮವಾರ ಮಹಾಪೂಜಾ ತುಲಾಭಾರ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಇದು 30ನೇ ವರ್ಷದ್ದು. ಇದರ ವಿಶೇಷವೇನೆಂದರೆ ಇವತ್ತು ಈ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ನಮ್ಮ ಈ ಒಂದು ಭಾಗದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿಯೇ ಈ ಇಂಥ ಒಂದು ಮಹಾಪೂಜೆ ಕಾರ್ಯಕ್ರಮ ನೋಡಲು ಒಂದು ಭಾಳ ವಿರಳ, ಅಪರೂಪ, ಅಷ್ಟೇ ಮಹತ್ವವಾದಂಥ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಇವತ್ತು ದೇಶ ವಿದೇಶದಿಂದ, ಹೋದ ಬಾರಿ ಇಂಗ್ಲೆಂಡ್ದಿಂದ ಸುಮಾರು 5-6 ಜನ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ನೋಡಿ ಆಲಿಸಿ ಹೋದಂಥ ಒಂದು ಉದಾಹರಣೆ ಇದೆ. ಅದೇ ರೀತಿ ಈ ಸರ್ತಿ ಈ ಬಾರಿಯೂ ಕೂಡ ಇಂಗ್ಲೆಂಡ್ ದೇಶದಿಂದ ಸುಮಾರು 10-12 ಜನ ಸೈಂಟಿಸ್ಟ್ಗಳು ಈ ಒಂದು ಮಹಾಪೂಜೆ ಕಾರ್ಯಕ್ರಮ ಆಲಿಸಲಿಕ್ಕೆ ಒಂದು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಜಿಲ್ಲೆಯಾದ್ಯಂತ ಎಲ್ಲ ಕಡೆಯಿಂದ ತಂಡೋಪತಂಡವಾಗಿ ಭಕ್ತಾದಿಗಳು ಬಂದು ಈ ಒಂದು ಮಹಾಪೂಜೆ ಸಾಮೂಹಿಕ ಇಷ್ಟಲಿಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಜೀವನ ಪಾವನಗೊಳಿಸ್ಕೋತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಅದೇ ರೀತಿ ನಡುವಿನ ಸೋಮವಾರ ಈ ಒಂದು ನಡುವಿನ ಸೋಮವಾರ ದಿವಸ ಮಹಾರಾಷ್ಟ್ರ ಜಿಲ್ಲೆಯ ಸ್ಟೇಟ್ದ ರಾಜ್ಯದ ನಿಟ್ಟೂರು ತಾಲೂಕಿನಿಂದ ಸುಮಾರು 5-6 ಸಾವಿರ ಜನ ನಿಟ್ಟೂರದಿಂದ ಪಾದಯಾತ್ರೆ ಮುಖಾಂತರ ಗುಲ್ಬರ್ಗ ನಗರಕ್ಕೆ ಬಂದು ಗುಲ್ಬರ್ಗ ನಗರದಿಂದ ಪಾದಯಾತ್ರೆ ಮೂಲಕ ಇಲ್ಲಿಂದ 10 ಕಿಲೋಮೀಟರ್ ದೂರವಿರುವ ಜೇವರ್ಗಿ ರಸ್ತೆಯಲ್ಲಿರುವ ಕೇಸರಿ ಬೆಟ್ಟಕ್ಕೆ ಬಂದು ಅವತ್ತಿನ ದಿವಸ ಆ ಒಂದು ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಪ್ರಸಾದದ ಎಲ್ಲ ತೆಗೆದುಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗ್ತಾರೆ. ಅದೇ ರೀತಿ ಈ ಮೂಲಕ ನಾವು ಈ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಈ ಅಂಥ ಒಂದು ದಿವ್ಯವಾದಂಥ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ಈ ಒಂದು ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ ಹಾಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಬಂದು ಪ್ರಸಾದ ತೆಗೆದುಕೊಂಡು ತಮ್ಮ ತನು ಮನೋಧನಗಳಿಂದ ಸೇವೆ ಸಲ್ಲಿಸಬೇಕಂತ ಹೇಳಿ ನಾನು ಈ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪಾಲಾಕ್ಷ ಹಿರೇಮಠ, ಬಸವರಾಜ್ ಸಂಗೊಳ್ಗಿ, ಶಾಂತವೀರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ಸರ್ವಜ್ಞ ಕಾಲೇಜು ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ರೈತರಿಂದ ಭೂಮಿ ಪಡೆದು ಸರ್ಕಾರ ವಂಚಿಸುತ್ತಿದೆ, ಕಾಮ್ರೇಡ್ ಮೌಲಮುಲ್ಲಾ ಆರೋಪ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲ್ಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.